इंदिरा कॅन्टीनचे नाव बदलल्यास काँग्रेस तीव्र आंदोलन करेल असे KPCC कार्याध्यक्ष सतीश जारकीहोळी म्हणाले आहेत. सोमवारी शहरातील काँग्रेस भवनमध्ये पत्रकारांशी बोलताना ते म्हणाले की BJP राष्ट्रीय प्रधान कार्यदर्शी CT रवी पुन्हा पुन्हा इंदिरा कॅन्टीनचे नाव बदला असे म्हणत आहेत, पण ते झालेले नाही. त्यामुळे आता पुन्हा हा विषय सुरू झाला आहे. इंदिरा कॅन्टीनचे नाव बदलले तरी त्यांचा इतिहास बदलणार नाही असे ते म्हणाले. ಕಾಂಗ್ರೆಸ್ ಅಂತ ಎಲ್ಲ ಯೋಜನೆಗಳ ಏನೇನ್ ತಗೊಂಡ್ಬಂದಿರಲ್ಲ ಆ ಹೆಸರುಗಳನ್ನ ಬದಲಾವಣೆ ಮಾಡಿ ತಮ್ಮ ಸಾಧನೆ ಅನ್ನೋದನ್ನ ತೋರಿಸ್ಕೊಳ್ಳತ್ತಾರ ಹೆಂಗ್ ಸರ್? ಹೆಸರು ಬದಲಾವಣೆ ಮಾಡೋದ್ರಿಂದ ಸಾಧ್ಯ ಏನ್ ಮುಚ್ಚಿಡ್ಲಿಕ್ಕೆ ಆಗಲ್ಲ. ಹೆಸರ ಚೇಂಜ್ ಮಾಡ್ಬೋದ್ರೆ ಯೂನಿವರ್ಸಿಟಿ ಬೇರೆ ಹೆಸರು ಇಟ್ಟು ಮಾಡಿದವ್ರೆ ಅದು ಅದೇನ್ ಮಾಡ್ಲಿಕ್ಕೆ ಆಗಲ್ಲ, ಚೇಂಜ್ ಮಾಡ್ದಿ ಬಹುತೇಕ ಬಂದ್ ದುಡ್ಡನ್ನ ಕೊಡ್ತಾ ಇರ್ತಾರೆ. ನಮ್ಮ ಸರ್ಕಾರಿ ಅಧ್ಯಕ್ಷರ ಬರ್ಕೊಂಡಿದ್ರೆ ವಿಶೇಷ ಕಾಳಜಿ ವಹಿಸಿ ಅದು ನಮ್ಮ ಯೋಜನೆ ಇರೋದ್ರಿಂದ ಅದು ಪಾಪ್ಯುಲರ್ ಆಗೋದ್ರಿಂದ ಅದನ್ನ ಅನುದಾನ ಕಡಿತ ಮಾಡ್ತಾರೆ. ಅಲ್ಲ, ಈ ಸರ್ಕಾರ ಕೇಂದ್ರದಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು, ಈಗ ಒಂದ್ ಕಡೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕೊಡ್ತಿದ್ರು, ಅದನ್ನ ಹೆಸರು ಕೂಡ ಬದಲಾಯಿಸಿದ್ರು ಸರ್. ಈಗ ರಾಜ್ಯದಲ್ಲೂ ಕೂಡ ಬದಲಾವಣೆ ಅಂದ್ರೆ ಕಾಂಗ್ರೆಸ್ ಅದ ಯೋಜನೆಗಳ ಹೆಸರನ್ನ ಬದಲಾವಣೆ. ಅವರು ಮಾಡಿದಂತ ಹೇಳುವಂತ ಯಾವ ಯೋಜನೆ ಇವರಲ್ಲಿ ಮೋದಿ ಅವರು ಮಾಡಿಲ್ಲ, ನೇಮ್ ಚೇಂಜ್ ಪ್ಲೇಟ್ ಚೇಂಜ್ ಮಾಡಿ ಅದು ನನ್ನ ಸಾಧ್ಯ ಅಂತ ಮೋದಿ ಮೋದಿ ಅವರು ಹೇಳ್ತಾರೆ ಇಷ್ಟೇ. ಯಾಕಂದ್ರೆ ಅವ್ರು ಹೇಳುವಂತ ಏನಿಲ್ಲ, ಮೋದಿ ಅವ್ರು ನಾ ಮಾಡಿದ್ದೀನಿ ಸ್ವಂತ ದೇಶಕ್ಕೆ ಅಂದ್ರೆ ಯಾವುದು ಇಲ್ಲ. ನಮ್ಮನ್ನ ಇವರೇ ಹೆಸರು ಚೇಂಜ್ ಮಾಡಿ ಸ್ವಂತ ಕೆಲಸ ಮಾಡಿದ್ರು ಅಷ್ಟೇ, ದೇಶದ ರಾಜಧಾನಿ ಮಾಡ್ತಾ ಇದ್ರು ಅಷ್ಟೇ. ಪರ್ಟಿಕ್ಯುಲರ್ ಆಗಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಇವ್ರ ಹೆಸರುಗಳನ್ನೇ ಬದಲಿಸ್ತಾ ಇದ್ದಾರೆ. यावेळी ग्रामीण आमदार लक्ष्मी हेब्बाळकर, बेळगाव ग्रामीण जिल्हाध्यक्ष विनय नावलगट्टी सह अन्य उपस्थित होते.